ಕರ್ನಾಟಕ ರಾಜ್ಯದ ಹೆಮ್ಮೆ, ಮಣ್ಣಿನ ಮಗ, ನಮ್ಮ ದೇಶದ ಮಾಜಿ ಪ್ರಧಾನಿ ಎಸ್ ಡಿ ದೇವೇಗೌಡ ಅವರು ಇವತ್ತು ವಿಶ್ವವಿಖ್ಯಾತಿ, ವಿಶ್ವ ಪ್ರಸಿದ್ಧ ಹಜರತ್ ಸೈಯದ್ ಮೊಹಮ್ಮದ್ ಅಕಲ್ ಶಾ ಅಕಾದಿನ್ ಅಹಮದುಲ್ಲಾಹ್ ಅವರ ದರ್ಬಾರಿನ ದುರ್ಗಳಾದ ಸೈಯದ್ ಮುಸನ್ನ ಶಾ ಅಕಾದಿ ಅವರ ಕುಟುಂಬವನ್ನು ಭೇಟಿ ಮಾಡಿ ಇಲ್ಲಿ ಬಂದಿದ್ದಾರೆ. ನಮ್ಮ ಕುಟುಂಬದ ಪರವಾಗಿ ನಮ್ಮ ದೊಡ್ಡಗೌಡರಿಗೆ ನಾವು ಸ್ವಾಗತವನ್ನು ಕೊಡ್ತೀವಿ. ಹೂವು ಚಾಗು ಶಾ ಧರಿಸಿ ಸ್ವಾಗತ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಅವು ವಾಸ್ತಗಿ ಕರ್ನಾಟಕ ರಾಜ್ಯದ ಸದಸ್ಯರ ಸದಸ್ಯರಾಗಿರುತ್ತ ಫಾರೂಕ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಕುಟುಂಬವಾಗಿ ಸ್ವಾಗತವನ್ನು ಕೊಡ್ತೀವಿ. ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಸುಧಾಕರ್ ಸರ್ ಕೂಡ ಇದ್ದಾರೆ, ಅವ್ರು ಕೂಡ ಸ್ವಾಗತ ಕೊಡ್ತೀವಿ. ಕ್ಯಾಮ್ರಾ ಮುಂದೆ ತಂಗ ಹದಿಮೂರನೇ ತಾರೀಕು ಚುನಾವಣೆ ಇದೆ. ನಾನು ಇವತ್ತು ಬಂದಿದ್ದೇನೆ ಸರುಕೂರು. ಅಲ್ಲಿ ಅವರ ಸಂಬಂಧದಲ್ಲಿ ಅವರ ಏರಿಯಾದಲ್ಲಿ ಕೆಲವರು ತೀರೋದ್ರಿಂದ ನಿಮ್ಮ ಸಮಾಜದ ಪದ್ಧತಿ ಪ್ರಕಾರ ಆಯಾ ದಿನ ಆ ಶವಗಳನ್ನು ದರ್ಶನ ಮಾಡಿ ಕ್ಲಿಯರ್ ಮಾಡೋವರೆಗೂ ಬೇರೆ ಕಾರ್ಯಕ್ರಮ ಹೋಗುವಾಗಿಲ್ಲ. ಅದನ್ನ ಎರಡು ಮೂರು ದಿನದಲ್ಲಿ ಕಾರ್ಯಕ್ರಮ ರದ್ದಾಯಿತು. ಅವರು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ನಿಖಿಲ್ ಕುಮಾರಸ್ವಾಮಿ ಅವರ ಚುನಾವಣೆ ನಾಡಿದ್ದು ಮುಗಿದ ಮೇಲೆ ನಿಮ್ಮ ಒಂದು ತೀರ್ಪಿನ ಆಧಾರದ ಮೇಲೆ ನಾನು ಮಾತಾಡ್ತೀನಿ, ಪುನಃ ಬರ್ತೇನೆ. ಅವರು ಬರ್ತಾರೆ, ನಮ್ಮ ಶತ್ರು ಬರ್ತಾರೆ. ಇಲ್ಲಿ ಏನು ಗುರುಗಳಿಗೆ ಅನ್ಯಾಯ ಆಗಿದೆಯೋ, ಹೈಕೋರ್ಟಲ್ಲಿ ಕೇಸ್ ಇದೆಯೋ, ಅದನ್ನು ರೆಕ್ಟಿಫೈ ಮಾಡಿಸೋರಿಗೆ ನನಗೇನು ರಾಜಕೀಯವಾಗಿ ಭಗವಂತ ಶಕ್ತಿ ಕೊಟ್ಟಿದ್ದಾನೋ ಅದನ್ನೆಲ್ಲ ಬಳಕೆ ಮಾಡಿ ನ್ಯಾಯವನ್ನು ನಿಮಗೆ ಕೊಡಿಸ್ಲಿಕ್ಕೆ ಆದಾಬ್ ಅವ್ರ ನಮಸ್ಕಾರ. ಆಪ್ ದೇಖ ರಹೆ ಬೆಂಗಳೂರು ಅಖಬಾರ್. 13 ತಾರೀಖ ನವಂಬರ್ ಕೋ ಜೋ ಕರ್ನಾಟಕ ಬೈ ಎಲೆಕ್ಷನ್ ಸೋರೆ ಚನ್ಪಟ್ನಾ ಕಿ ಅಗರ್ ಹಮ್ ಬಾತ್ ಕರೆ ತೋ ದೋನೋ ಕಾಂಗ್ರೆಸ್ ಓ ಜೆ ಡಿ ಎಸ್ ಕಿ ತರಫ್ ಸೆ ಬಡೆ ಲೆವೆಲ್ ಕಾ ಕ್ಯಾಂಪೇನ್ ಯಹಾಂ ಪೆ ಚಲ್ ರಹಾ ಹೈ. ಪೂರಿ ದುನಿಯಾ ಮೇ ಜೋ ಮಶಹೂರ ಮಾರಫ ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ ರಹಮತುಲ್ಲಾ ಅಲೈಹ್ ಉನ್ನೋ ಉನ್ಕೆ ವಾಲಿದ್ ದೋನಕ್ಕೆ ಉಸ್ತಾದ್ ಹಜರತ್ ಸೈಯದ್ ಮೊಹಮ್ಮದ್ ಆಖಿರ್ ಶಾ ಕಾದಿ ರಹಮತುಲ್ಲಾ ಅಲೈಹ್ ದರ್ಬಾರ್ ಕೆ ಜೋ ಕಿತನೆ ಖಾದಿಮಿನೆ ಜಿತನೆ ಯಹಾಂ ಪರ್ ಹೈ. ಹಜರತ್ ಆದಿಲ್ ಶಾ ಖಾದ್ರಿ ಮರ್ಹೂಮ್ ಉನ್ಕೆ ಜೋ ಫರ್ಜಂದ್ ಹೈ ಮುಸನ್ನಾ ಶಾ ಖಾದ್ರಿ ಸೆ ಮುಲಾಖಾತ್ ಕರ್ನೆ ಕೆ ಲಿಯೆ ಹಿಂದೂಸ್ತಾನ್ ಕೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಎಚ್ ಡಿ ದೇವೇಗೌಡ ಆಜ್ ಉನ್ಕೆ ಘರ್ ತಶ್ರೀಫ್ ಲೇಕೆ ಆಯೆ. ಉನ್ಕೆ ಘರ್ ಸೆ ಉನ್ಹೊನೆ ಘರ್ ವಾಲೋ ಸೆ ಉನ್ಹೊನೆ ಬಾತ್ ಕಿ ಕ್ಯೂಂಕಿ ಉನ್ಕಾ ಅಕೀದಾ ದಾದಾ ಹಜರತ್ ಕೆ ಸಾಥ್ ಬಡಾ ಪುರಾನಾ ಹೈ. ಹಮ್ನೆ ಎಚ್ ಡಿ ದೇವೇಗೌಡ ಸೆ ಭಿ ಇಸ್ ಬಾರೇ ಮೇ ಬಾತ್ ಕಿ. ಆಯಿಯೆ ಇಸ್ ಪೂರೆ ಖಾನ್ದಾನ್ ಸೆ ಉನ್ಕೆ ಬಾರೇ ಮೇ ಬಾತ್ ಕರ್ತೆ ಕಿ ಇನ್ಕಾ ಔರ್ ಎಚ್ ಡಿ ದೇವೇಗೌಡ ಕಾ ರಿಶ್ತಾ ಕಿತ್ನಾ ಪುರಾನಾ ಹಮ್ ಬಾತ್ ಕರ್ತೆ ಮುಸನ್ನಾ ಸಾಹಬ್ ಸೆ ಜೋ ಅಭಿ ಯಹಾಂ ಕೆ ಜಿಮ್ಮೇದಾರ್ ರಹಾ ಹೈ. ಆಲಿ ಜನಾಬ್ ಅಶ್ಫಾಕ್ ಅಹಮದ್ ಸಿದ್ದಿಕಿ ಸಾಹಬ್ کے بارے میں جو یہاں خاندان کے وارث بھی ہیں اور ہمارے بھتیجے بھی ہیں جو قوم کے سوشل ورکرز کے اندر جو کام کر رہے ہیں اور جو بھی خدمت جو بھی چیز لے کر کے خدمت کرتے ہوئے آگے چل رہے ہیں ہم اکثر ان کو دیکھا کرتے ہیں کہ نیوز کے اندر جو ہے کتنا خدمت خلق کے لیے کوشش کر رہے ہیں. بس ہم سب کے اہل خاندان کی دعا یہ ہے کہ عالی جناب اشفاق احمد صدیقی صاحب کو عمر طویل عطا فرمائے, صحت کامل عاجل عطا فرمائے, دشمنوں کے نظر سے بد نظر سے محفوظ فرمائے. بس ہم سب کی دعا یہی ہے کہ اللہ بس ہم سب کی یہی دعا ہے. السلام علیکم ورحمۃ اللہ وبرکاتہ.
अभी आज एच डी देवेगौड़ा साहब जो इंडिया के फॉर्मर प्राइम मिनिस्टर हैं, इतने बिजी इलेक्शन शेड्यूल में भी आपसे मुलाकात करने के लिए आए, कितना पुराना रिश्ता आपका होगा? अस्सलाम वालेकुम रहमतुल्लाहि व बरकातुह। मैं तो सबसे पहले बात ये जो इलेक्शन का मामला चल रहा है उसको बाजू रखते हुए जो हमारे घर के अंदर आली जनाब देवेगौड़ा साहब जो इससे पहले मेरे वालिद मेरे पीरो मुर्शिद सैयद मोहम्मद आदिल बादशाह कादरी की मौजूदगी में उन्होंने दौरा किया था और वो यहाँ पे तशरीफ़ लाए थे और इसके बाद उम्र तो बहुत हो चुकी है लेकिन उसके बावजूद भी वो उसी अकीदत और मोहब्बत को याद करते हुए सर शहर चनपटन के अंदर जो पीर साहब की एक अकीदत थी उस लिहाज से वो यहाँ पे आए। आने के बाद उन्होंने जो बात कही और जो हमने सुना और उसके बाद जो फिर हम उनका सबसे पहले तहे दिल से शुक्रगुजार हैं और हम दुआगो हैं वो जिस मकसद के लिए आए थे यहाँ पे अल्लाह उस मकसद में कामयाबी और कामरानी अता फरमाए और हम मशायखीन और अहल ख़ानदान मिलकर उनके हक में दुआगो हैं और आली जनाब प्रकाश गौड़ा साहब अध्यक्ष चनपटन और आली जनाब सैयद चांद मोहिद्दीन शाह कादरी आली जनाब हमारे चेतन साहब चेयरमैन ऑक्सफर्ड स्कूल और जो भी मुहिबिन मुतखिदीन आए हुए हैं जो यहाँ पे शामिल हुए हैं बस हम सब मिलकर उनके लिए दुआगो हैं। अल्लाह तबारक व तआला को जिस मकसद के लिए यहाँ पे आए थे और सबसे पहले तो खुशी की बात यह है मुबारकबाद दे करके वो जिस मकसद के लिए आए थे हम उस मकसद के लिए उनको कामयाबी और कामरानी की दुआ करते हैं। सलाम सर सामान्यवागि ಜಂಟದಲ್ಲಿ ಇವತ್ತು ನೋಡೋದಾದರೆ ಮುಸಲ್ಮಾನರು ವಿರುದ್ಧವಾಗಿ ಕೆಲಸ ಮಾಡ್ತಾ ಜಾತಿಯ ವಿರುದ್ಧವಾಗಿ ದೂಷಿಸ್ತಾರೆ ಮುಸಲ್ಮಾನ ಅಂತ ಒಂದು ಭಾವನೆ ಮೂಡ್ತಾ ಇದೆ, ನಾವೇನಂತಾರೆ? ಆದರೂ ಕೂಡ ಈಗ ಬಂದಿದ್ದಾರೆ ದೇವೇಗೌಡರು ಭೇಟಿ ಮಾಡಿ, ದೇವೇಗೌಡರು ಯಾವ ಕಾರಣಕ್ಕೂ ಮುಸಲ್ಮಾನನ ಬೇಡ ಅಂತ ಹೇಳೋದಿಲ್ಲ, ಯಾವ ಕಾರಣಕ್ಕೂ ಅವರು ಈ ವಿರುದ್ಧವಾಗಿ ಮಾತಾಡೋದಿಲ್ಲ, ಅವರು ಮುಸಲ್ಮಾನರೇ ಬೇಕು ಅಂತಲೇ ಇವತ್ತವರೆಗೂ ಯಾವ ಜಾತಿ ವರ್ಗದವರೆಗೂ ಮಾತಾಡೋದಿಲ್ಲ, ಅವರು ಪ್ರತಿಯೊಂದು ನಾವು ಇಂಡಿಯಾದಲ್ಲೇ ಆಗಲಿ ಕರ್ನಾಟಕದಲ್ಲೇ ಆಗಲಿ ಪ್ರತಿಯೊಬ್ಬರು ದೇವೇಗೌಡರು ಯಾವತ್ತೂ ಸೀಮಿತವಾಗಿರ್ತಾರೆ। बड़े पुराने आपके कनेक्शन में जनता सिक्योरिटी से साथ मधुर से बात है, मैं पकड़ता हूँ। हेलो अस्सलाम वालेकुम, हम मधुर इंद इल्ल 15 ವರ್ಷದಿಂದ ಬರ್ತಾ ಇದ್ದೀನಿ। ನಾವು ಪಕ್ಕ ಜೆ ಡಿ ಎಸ್ 35 ವರ್ಷದ ಜೆ ಡಿ ಎಸ್, ಯಾರಾಗಲಿ ಇರೋ ಅಭಿಮಾನಿಗಳು, ನಾವು ಗುರುಗಳ ಜೊತೆಲಿ ಇರ್ತೀವಿ, ಮುಸನವ್ರ ಜೊತೆಲಿ ಇರ್ತೀವಿ, ನಾವು ಸುಮಾರಾಗಿ ನಾನು ನೋಡ್ತಾ ಇದ್ದೀನಿಲ್ಲ ಇವ್ರದ್ದು ಒಂದು 12-11,000 ಗಂಟೆ ಇವ್ರು ಬರ್ತಿರ್ತಾರೆ ಇಲ್ಲಿ, ಇವ್ರದ್ದು ವಾರ್ಡ್ ವರ್ಚರ್ಸ್ ಅಲ್ಲ, ಇವ್ರು ವಾರ್ಡ್ ಕೌನ್ಸಿಲರ್ ಅಲ್ಲ, ಪೂರ್ತಿ ಚನ್ನಪಟ್ಟಣಕ್ಕೆ ಒಂದು ಮಠದ ಗುರು ಇವರು। ನಮ್ಮ ಲೆಕ್ಕಾಚಾರ 50% 5,000 ವೋಟ್ ಪಕ್ಕ ಇವ್ರ ಕಡೆಯಿಂದ ಬಿದ್ದೇ ಬೀಳ್ತದೆ, ಅದು ನಂಬಿಕೆ ಇದೆ। ನಾನು ವರ್ಚಸ್ ಮಾಡಿ ನಾವು ಹೊರಗಡೆ ಹೋಗ್ತಾರೆ ಬಂದಿರೋದು, ಈಗ ಚನ್ನಪಟ್ಟಣದವ್ರು ಅಂತ ಹೇಳ್ತಾರೆ ನಾವು ಗುರುಗಳು ಮಾತು ಕೇಳ್ತೀವಿ ಅಂತ, ಹೊರಗಡೆ ಅವ್ರಿಗೆ ಏನು ಹೇಳ್ತಾರೆ ಅವ್ರ ಮನಸ್ಸಲ್ಲಿ ಏನಿದೆ ಅದೇ ಹೇಳೋದು। ನಾವು ಸುಮಾರೀಗ 15-20 ದಿನ ಪೂಲಿ ವರ್ಚಸ್ ಮಾಡಿದ್ದೀನಿ ಇಲ್ಲಿ ಟೌನೆಲ್ಲ, ಅದು ಒಳ್ಳೆ ರೀತಿಯಲ್ಲಿ ಬಂದು ಗುರುಗಳು ಯಾರು ಹೇಳ್ತಾರೆ ಅವ್ರಿಗೆ ಮಾಡ್ತೀವಿ, ನಾವು ನಮಗೆ ಮುಂದಕ್ಕೆ ಒಳ್ಳೇದು ಮಾಡಬೇಕು ಅಷ್ಟೇ ಅಭಿಪ್ರಾಯ ಇರೋದು। ಯುಪಿ ತಿನ್ನು ಅಲ್ಪತಂತ್ರದಲ್ಲಿ ಅಲ್ಪತಂತ್ರದಲ್ಲಿ ಜಾತಿ ನೋಡಿಲ್ಲ, ಅವರು ಹಿಂದೂ ವಲ್ದ್ರಲ್ಲಿನೂ ನೋಡಿಲ್ಲ, ತಾಬ್ರಿನಲ್ಲಿನೂ ನೋಡಿಲ್ಲ, ಜಾತಿ ಧರ್ಮ ಬೇರೆ ಬೇರೆ ಇಲ್ಲ, ಇನ್ನೊಂದು ಧರ್ಮದಲ್ಲಿ ತಾಬ್ರಿ ತುಂಬತ್ತು ಹೇಳಿರೋದು ಅವರು, ಇದ್ರ ಧರ್ಮ ಹೇಳೋ ಮರೆಯೋದು। ಅಭಿ ಸಬ್ಸೆ ಲಾಸ್ಟ್ ಮೇ ಹಮ್ನೆ ದೇಖಾ ಜಬ್ ಎಚ್ ಡಿ ದೇವೇಗೌಡ ಯಹಾನ್ ಪರ್ ಆಯೆ तो मुसन्ना शाह खादरी जो है जिनसे मुलाकात करने के लिए देवेगौड़ा साहब आए थे, उन्होंने उनकी दुआ ली, उनसे एक ही बात पूछता, क्या दुआ मांगी, क्या दुआ दी आपने उनके? हमने देखा कि आपने उनके सर के हाथ पे रखकर आपने दुआ दी, क्या कहा आपने?
उनके और मेरे वालिद साहब के चाची भी उनके जो मुराद ले लेकर आए थे हमारे घर को मुराद में कामयाब हमें उनके वास्ते दुआ करी कामयाब होने को